ಎಲ್ರಿಗೂ ನಮಸ್ಕಾರ. ಇದು ಶಾಂತಪ್ಪ ಜಡಮ್ನವರ್. ಡಿಸೆಂಬರ್ 6ರಂದು ನಡೆದಂತಹ ವಿದ್ಯಮಾನಗಳ ಬಗ್ಗೆ ಒಂದು ಸಂಕ್ಷಿಪ್ತ ಅವಲೋಕನ. ಮೊದಲನೇದಾಗಿ ಪ್ರಾಜೆಕ್ಟ್ ರೀಹಬ್. ಸೊ ಪ್ರಾಜೆಕ್ಟ್ ರೀಹಬ್, ರೀ ಅಂದರೆ ರೀಹ್ಯಾಬಿಟೇಷನ್, ಅಂದರೆ ಅವಕ್ಕೆ ಪುನರ್ವಸತಿಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಯೋಜನೆ. ಯಾವುಗಳಿಗೆ ಅಂತಂದರೆ ಆನೆಗಳಿಗೆ. ಈಗೇನಾಗ್ತಿದೆ ಅಂತಂದರೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್. ಸೊ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂದರೆ ಈ ಒಂದು ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷ ಉಂಟಾಗಿದೆ. ಏನಕ್ಕೆ ಸಂಘರ್ಷ ಉಂಟಾಗುತ್ತದೆ ಅಂದರೆ, ಒಂದು, ನಾವು ಕಾಡಿನ ಒಂದು ವಿಸ್ತೀರ್ಣವನ್ನು ಕಡಿಮೆ ಮಾಡ್ತಿದ್ದೀವಿ. ಅವು ಕಾಡು ಪ್ರಾಣಿಗಳು ಆಹಾರವನ್ನು ಅರಿಸಿ ನಾಡಿಗೆ ಬರ್ತವೆ. ನಾಡಿಗೆ ಬಂದಾಗ ಈ ಒಂದು ಮನುಷ್ಯ ಮತ್ತು ಪ್ರಾಣಿ ನಡುವೆ ಸಂಘರ್ಷ ಉಂಟಾಗುತ್ತೆ. ತದನಂತರದಲ್ಲಿ ಕಾಡಿನೊಳಗೆ ನಾವು ರಸ್ತೆ ನಿರ್ಮಾಣ, ರೈಲ್ವೆ ನಿರ್ಮಾಣ, ಈ ನಿರ್ಮಾಣ ಮಾಡಿದಾಗ ರಸ್ತೆಯಲ್ಲಿ ಹೋಗ್ತಕ್ಕಂಥ ವಾಹನಗಳು ಆನೆಗಳಿಗೆ ಗುದ್ದಿರುವುದನ್ನು ನಾವು ಸಾಕಷ್ಟು ಬಾರಿ ನೋಡಿರ್ಬೋದು. ಮತ್ತು ರೈಲಿನ ಕಂಬಿಗಳಿಗೆ ಸಿಲುಕಿಕೊಂಡು ರೈಲಿಗೆ ಪ್ರಾಣವನ್ನು ಕಳೆದುಕೊಂಡಂತಹ ಆನೆಗಳ ಒಂದು ಸಂದರ್ಭಗಳು ಸಾಕಷ್ಟು ನೋಡಿದ್ದೇವೆ. ಈ ನಿಟ್ಟಿನಲ್ಲಿ ಪ್ರಾಜೆಕ್ಟ್ ರೀಹಬ್ ಅಂತಂದ್ರೆಗಿನ ಈ ಮಾನವ ಮತ್ತು ಪ್ರಾಣಿಗಳ ನಡುವೆ, ವಿಶೇಷವಾಗಿ ಆನೆಗಳ ನಡುವೆ ಸಂಘರ್ಷವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪ್ರಾಜೆಕ್ಟ್ ರೀಹಬ್ ಅನ್ನು ಏನು ಮಾಡಿದೆ, ಲಾಂಚ್ ಮಾಡಲಾಗಿದೆ. ವಾಟ್ ಈಸ್ ದಿ ಮೇನ್ ಥೀಮ್ ಆಫ್ ರೀಹಬ್ ಅಂತಂದರೆ, ಈ ಆನೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಒಂದು ಬೌಂಡ್ರಿ ಅಂದ್ಕೊಳ್ಳಿ, ಇದು ಒಂದು ಹೊಲ ಅಥವಾ ಕಾಡು ಅಂದ್ಕೊಳ್ಳಿ. ಇಲ್ಲೆಲ್ಲ ಏನು ಮಾಡ್ತಾರೆ, ಈ ಒಂದು ಜೇನು ಹುಳಗಳ ಬಾಕ್ಸನ್ನು ಇಟ್ಟಿರ್ತಾರೆ. ಈ ಜೇನು ಹುಳುಗಳಿಗೆ ಈ ಒಂದು ಹಗ್ಗ ಕಟ್ಟಿರ್ತಾರೆ. ಈ ಹಗ್ಗ ಕಟ್ಟಬೇಕಾದ್ರೆ ಆನೆಗಳೇನಾದರೂ ಈ ಒಂದು ಇಲ್ಲಿಂದ ತಟಾಯದ ಹೋಗ್ಬೇಕಂದ್ರೆ ಈ ಹಗ್ಗ ಟಚ್ ಆಗುತ್ತೆ. ಹಗ್ಗ ಟಚ್ ಆದ್ರಿಗಿನ ಇಲ್ಲಿಂದ ಜೇನು ಹುಳುಗಳು ಹಾರಿ ಬರುತ್ತೆ. ಹಾರಿ ಬಂದಾಗ ಇವುಗಳ ಮೇಲೆ ಅಟ್ಯಾಕ್ ಮಾಡ್ತವೆ. ಸೊ ಎಲಿಫೆಂಟ್ ಹಿಂಗೆ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಎಲಿಫೆಂಟ್ಸು ಒಳಗಡೆ ಹೋಗಲ್ಲ, ಇಲ್ಲಿಂದ ಹೊರಗಡೆ ಬಂದುಬಿಡುತ್ತೆ. ಇದು ಒಂದು ಜೇನು ಹುಳುಗಳ ಮೂಲಕ ನಾವು ಆನೆಗಳನ್ನು ಉಳಿಸ್ಬೋದು ಮತ್ತು ಸಂಘರ್ಷವನ್ನು ತಪ್ಪಿಸಬಹುದಾಗಿದೆ. ಇದರಿಂದ ಬೆಳೆದಂತಹ ಬೆಳೆಗಳಿಗೆ ಯಾವುದೇ ಹಾನಿಯಾಗಿಲ್ಲ ಮತ್ತು ಆನೆಗಳ ಸಾವು ಸಹ ಆಗಲ್ಲ. ಈಗ ಇತ್ತೀಚೆಗೆ ಏನಪ್ಪ ಅಂತಂದರೆ, ಯೂಶ್ವಲಿ ಆನೆಗಳ ದಾಳಿಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಏನು ಮಾಡುತ್ತಂದರೆ, ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿರ್ತಾರೆ, ಅಂದರೆ ಕರೆಂಟ್. ಈ ಕರೆಂಟ್ ಫೆನ್ಸಿಂಗ್ ಟಚ್ ಮಾಡಿದಾಗ ಅವು ಸಾಯ ಸಂಭವನೂ ಇರುತ್ತೆ. ನಂತರದಲ್ಲಿ ಕೆಡ್ಡ ತುಳಿದ್ರು, ಆ ಕೆಡ್ಡದಲ್ಲಿ ಬೀಳುತ್ತಾನೆ. ಇದರಿಂದ ಇದು ಏನಪ್ಪ ಅಂದರೆ, ದಿಸ್ ಇಸ್ ನಾಟ್ ಸಸ್ಟೈನಬಲ್. ಸೊ ಇನ್ ಆರ್ಡರ್ ಟು ಅವಾಯ್ಡ್ ಹ್ಯೂಮನ್ ಅಂಡ್ ಮೆಲ್ಫ್ ಕಾನ್ಫ್ಲಿಕ್ಟ್, ಪ್ರಾಜೆಕ್ಟ್ ರೀಹ್ಯಾಬ್ ಈಸ್ ಸ್ಟಾರ್ಟೆಡ್. ದಿಸ್ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಬೈ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಈಸ್ ನಥಿಂಗ್ ಟು ಡೂ ವಿತ್ ಎನ್ವೈರ್ಮೆಂಟ್. ಹವೆವರ್, ವಿ ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ದಿಸ್ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಬೈ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಅಂತಂದರೆ ಖಾದಿ ಮತ್ತು ಗ್ರಾಮೋದ್ಯೋಗ ಏನಿದೆಯಲ್ಲ, ಭಂಡಾರ ಇದೆಯಲ್ಲ, ಆ ಒಂದು ಇದು ಸಂಸ್ಥೆ ಏನು ಮಾಡಿದೆ, ಈ ಪ್ರಾಜೆಕ್ಟ್ ರೀಹಬ್ ಅಂತಕ್ಕಂಥದ್ದು ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ. ಅಂಡ್ ದಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದ್ಯಾಟ್ ದಿಸ್ ಪ್ಲಾನ್ ವಾಸ್ ಫಸ್ಟ್ ಸ್ಟಾರ್ಟೆಡ್ ಇನ್ ದಿ ಕರ್ನಾಟಕ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಅಂದರೆ ಕರ್ನಾಟಕದಲ್ಲಿ ಈ ಪ್ರಾಜೆಕ್ಟ್ ರೀಹ್ಯಾಬ್ ಅನ್ನೋಂತಕ್ಕಂಥ ಯೋಜನೆ ಮೊದಲು ಆರಂಭವಾಗಿತ್ತು. ಈಗೆಲ್ಲ ಆರಂಭ ಆಗಿದೆ ಅಂತಂದರೆ ಅಸ್ಸಾಮಲ್ಲಿ ಆರಂಭವಾಗಿದೆ. ನಾವು ಏನಾದರೂ ಎನ್ವೈರ್ಮೆಂಟ್ ರಿಲೇಟೆಡ್ ಆನ್ಸರ್ಸ್ ಬರಿಬೇಕಾದ್ರೆ ಅಥವಾ ಎಸ್ಸೆ ಬರಿಬೇಕಾದ್ರೆ ಇಂತಹ ಯೋಜನೆ ಹಾಕೋದ್ರಿಂದ ನಮಗೆ 1-2 ಮಾರ್ಕ್ಸು ಎಕ್ಸ್ಟ್ರಾ ಬರುತ್ತೆ, 2 ಮಾರ್ಕ್ಸ್ ಎಕ್ಸ್ಟ್ರಾ. ಇಂತಹ ಎಕ್ಸ್ಟ್ರಾ ಮಾರ್ಕ್ಸೇ ನಮ್ಮನ್ನು ಸೆಲೆಕ್ಷನ್ ಲಿಸ್ಟ್ಗೆ ಕೊಂಡೊಯ್ಯತಕ್ಕಂಥದ್ದಾಗಿದೆ. ನಂತರದಲ್ಲಿ ಎಕ್ಸೈಸ್ ಎಕುವಿರನ್ ಅಂತಕ್ಕಂಥದ್ದು ಒಂದು, ಇಟ್ ಈಸ್ ಎ ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಮಾಲ್ಡೀವ್ಸ್. ಇಂಡಿಯಾ ಮತ್ತು ಮಾಲ್ಡೀವ್ಸ್ ನಡುವೆ ಈ ಒಂದು ಎಕ್ಸೈಸ್ ಎಕ್ವಿರನ್ ಕಂಡುಬರುತ್ತೆ. ಎಕ್ವಿರನ್ ದಿ ವರ್ಡ್ ವಿಚ್ ಕೇಮ್ ಫ್ರಮ್ ದಿಹಿವಿ ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜ್ ಏನಪ್ಪ ಅಂತಂದರೆ ದಿವಿಹಿ ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜ್ನ ಅರ್ಥ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಅಂತಕ್ಕಂಥದ್ರು ಇದೇನು ಅರ್ಥ ಕೊಡುತ್ತೆ. ದಿಸ್ ವಾಸ್ ಸ್ಟಾರ್ಟೆಡ್ ಇನ್ 2008. ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿಸ್ ಎಕ್ಸೈಸ್ ಅಂತ ಕೇಳಿದಾಗ, ಸೊ ಇಟ್ ಹ್ಯಾಸ್ ಅ 3 ಮೇನ್ ಆಸ್ಪೆಕ್ಟ್ಸ್. ಏನಪ್ಪ ಅಂತಂದರೆ, ವಾಟ್ ಈಸ್ ದಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆ್ಯಂಡ್ ವಾಟ್ ಆರ್ ದಿ ಬೆನಿಫಿಟ್ಸ್ ಆ್ಯಂಡ್ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿಸ್ ಎಕ್ಸೈಸ್ ಅಂತಂದಾಗ, ಇದು ಏನಪ್ಪ ಅಂದರೆ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್. ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಇನ್ ಇಂಡಿಯನ್ ಓಷನ್. ಸೊ ಏನಪ್ಪ ಅಂತಂದರೆ, ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಎಕ್ಸೈಸ್ ಇಂಪಾರ್ಟೆಂಟ್ ಆಗುತ್ತೆ.
ತದನಂತರದಲ್ಲಿ ಕಡಲ್ಗಳ್ಳರು. ಕಡಲ್ಗಳ್ಳರ ಒಂದು ದಾಳಿ, ವಿಶೇಷವಾಗಿ ಸೋಮಾಲಿಯಾದ ಕಡಲ್ಗಳ್ಳರು ಏನು ಮಾಡ್ತಿದ್ದಾರೆ ಅಂತಂದ್ರೆಗಿನ ಈ ಒಂದು ಹಿಂದೂ ಮಹಾಸಾಗರದಲ್ಲಿ ಹೋಗ್ತಕ್ಕಂಥ ಹಡಗುಗಳ ಮೇಲೆ ದಾಳಿ ಮಾಡಿ ಸಂಪತ್ತನ್ನು ಇರತಕ್ಕಂಥ ಸರಕುಗಳನ್ನು ಏನು ಮಾಡ್ತಾರೆ ಅವನು ಕದ್ದೊಯ್ದಾರೆ. ಈ ನಿಟ್ಟಿನಲ್ಲಿ ಕಡಲ್ಗಳರ ಅವಳಿಯನ್ನು ತಪ್ಪಿಸೋದಕ್ಕೆ ಮತ್ತು ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ತದನಂತರದಲ್ಲಿ ಚೀನಾದ ವಿಸ್ತೀರ್ಣವಾದ ಅಂದರೆ ಇದು ಚೀನಾ ಏನು ಮಾಡ್ತಾ ಇದೆ ಅಂತಂದರೆ ತನ್ನ ನೆಲೆಯನ್ನು, ತನ್ನ ವ್ಯಾಪ್ತಿಯನ್ನು, ತನ್ನ ಪ್ರಭಾವವನ್ನು, ತನ್ನ ಒಂದು ಏನು ಅಸ್ತಿತ್ವವನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದೆ. ವಿಶೇಷವಾಗಿ ನಮಗೆ ಶ್ರೀಲಂಕಾ, ಮಾರಿಷಸ್ಸು, ಮಯನ್ಮಾರು, ಸಿಯಾಶಿಲ್ಸು ಇಲ್ಲೆಲ್ಲ ಏನು ಮಾಡ್ತಾ ಇದೆ, ತನ್ನ ವ್ಯಾಪ್ತಿಯನ್ನು ಹೆಚ್ಚು ಮಾಡ್ಕೊತಾ ಹೋಗಿದೆ. ಇದನ್ನು ಎಕ್ಸ್ಪ್ಯಾನ್ಷನ್ ಪಾಲಿಸಿ ಅಂತಾರೆ ಇಂಗ್ಲೀಷಲ್ಲಿ, ಎಕ್ಸ್ಪ್ಯಾನ್ಷನ್ ಪಾಲಿಸಿ. ಈ ವಿಸ್ತೀರ್ಣವಾದವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಂತಹ ಮಿಲಿಟರಿ ಒಂದು ಯುದ್ಧಾಭ್ಯಾಸಗಳು ತುಂಬ ಮಹತ್ವವನ್ನು ಬೀರುತ್ತೆ. ಇದಾದ ನಂತರದಲ್ಲಿ ನಮಗೆ ಯಾವುದಾದ್ರೂ ಯುದ್ಧ ಮಾಡುವ ಸಂದರ್ಭದಲ್ಲಿ ಈ ಒಂದು ಮಾಲ್ಡೀವ್ಸಿನ ಜೊತೆ ಜಂಟಿಯಾಗಿ, ಮಾಲ್ಡೀವ್ಸು ಮತ್ತು ಇಂಡಿಯಾ ಜಂಟಿಯಾಗಿ ಯಾವುದೋ ಒಂದು ದೇಶದಲ್ಲಿ ಯುದ್ಧ ಮಾಡೋಕ್ಕೆ ಹೋದಾಗ ಈ ಮಾಲ್ಡೀವ್ಸ್ ಅವರು ಯಾವ ರೀತಿ ಕಮ್ಯಾಂಡ್ ಕೊಡ್ತಿರ್ತಾರೆ, ಅವರ ಲ್ಯಾಂಗ್ವೇಜ್ ಏನು, ಅವರ ಒಂದು ನಡಾವಳಿ ಕ್ರಮ ಏನು, ಅವರಲ್ಲಿರ್ತಕ್ಕಂಥ ಒಂದು ಸಿಸ್ಟಮ್ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ, ಮಾಲ್ಡೀವ್ಸ್ನ ಒಂದು ಸೈನ್ಯದ ಪದ್ಧತಿ ತಿಳ್ಕೊಳ್ಬೇಕು, ಮತ್ತು ಮಾಲ್ಡೀವ್ಸ್ ಅವರು ಇಂಡಿಯಾದ ಒಂದು ಸೈನ್ಯದ ಒಂದು ಚೌಕಟ್ಟುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈ ರೀತಿಯ ಎಕ್ಸೈಸ್ಗಳು ನಮಗೆ ಸಹಾಯ ಮಾಡುತ್ತೆ. ನಂತರದಲ್ಲಿ ಆಂಗ್ ಸಾನ್ ಸೂಕಿ, ಇವಮ್ಮ ಏನಪ್ಪ ಅಂತಂದರೆ ಮಯನ್ಮಾರ್ನಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾಳೆ. ಇವರಿಗೆ ಆಂಗ್ ಸಾನ್ ಸೂಕಿ ಅವರಿಗೆ ನೋಬೆಲ್ ಪ್ರಶಸ್ತಿ, ಶಾಂತಿಯ ಒಂದು ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಬಂದಿರೋದನ್ನು ಸಹ ನಾವು ನೋಡ್ಬೋದಾಗಿದೆ. ಆಂಗ್ ಸಾನ್ ಸೂಕಿ ಅವರು ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಅಲ್ಲಿನ ಒಂದು ಪ್ರಮುಖ ಪದವಿಗೇರಿದ್ದರು. ಪ್ರಜಾಪ್ರಭುತ್ವದ ಮತದಾನದ ಮೂಲಕ ಸರ್ಕಾರವನ್ನು ನಡೆಸ್ತಾ ಇದ್ದರು. ಆದರೆ ಮಿಲಿಟ್ರಿ ಕೂಪ್ ಈ ಒಂದು ಮಯನ್ಮಾರಲ್ಲಿ, ಇದು ಇಂಡಿಯಾ ಆದರೆ ಇಲ್ಲಿ ಕಂಡುಬರ್ತಕ್ಕಂಥ ಬರ್ಮಾದಲ್ಲಿ, ಇಲ್ಲಿ ಮಿಲಿಟರಿ ಏನಪ್ಪ ಅಂದರೆ ಸಿದ್ಧಾಂತ, ಇದು ಕಮ್ಯುನಿಸ್ಟ್ ಸಿದ್ಧಾಂತ. ಸೊ ಆಂಗ್ ಸಾನ್ ಸುಕಿಯವ್ರದ್ದು ಪ್ರಜಾಪ್ರಭುತ್ವ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತ ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಅಂದರೆ ಇವೆರಡು ಐಡಿಯಾಲಜಿಸ್ ಇರುತ್ತೆ. ಈ ಐಡಿಯಾಲಜಿಸ್ ನಡುವೆ ಸಂಘರ್ಷ ಉಂಟಾಗಿದೆ. ಅದಕ್ಕೆ ಏನು ಮಾಡಿದ್ದಾರೆ, ಈ ಮಿಲಿಟರಿ ದಂಗೆ ಉಂಟಾಗಿ ಮಿಲಿಟ್ರಿಯವರು ಒಂದು ಸರ್ಕಾರವನ್ನು ರಚನೆ ಮಾಡಿ ಇವರನ್ನು ಸೆರೆಮನೆಗೆ ತಳ್ಳಿ ಈಗ 4 ವರ್ಷ ಶಿಕ್ಷೆ ಆಗುವಂತೆ ನೋಡಿಕೊಂಡಿದ್ದಾರೆ. ಯಾಕೆ ಇವರು ಮಾಡ್ತಕ್ಕಂಥ ತಪ್ಪು ಏನಪ್ಪ ಅಂದರೆ ಬಹಳ ಸಿಂಪಲ್ ಆಗಿದ್ದಾವೆ. ಏನಂತಂದರೆ ವೈಲೇಟಿಂಗ್ ಕರೋನಾ ವೈರಸ್ ರಿಸ್ಟ್ರಿಕ್ಷನ್, ಈ ಥರ ವೈಲೇಟಿಂಗ್ ರಿಸ್ಟ್ರಿಕ್ಷನ್ ನಮ್ಮ ದೇಶದಲ್ಲಿ ಪ್ರತಿದಿನ ಪ್ರತಿಕ್ಷಣ ದೊಡ್ಡವರೇ ಮಾಡ್ತಾ ಇದ್ದಾರೆ. ಇಂತಹ ಒಂದು ಸಣ್ಣ ಕಾರಣಕ್ಕೆ 4-5 ವರ್ಷ ಒಂದು ಶಿಕ್ಷೆ ನೀಡ್ತಕ್ಕಂಥದ್ದು ಭಾಳ ಖಂಡನೀಯ ಆಗಿರ್ತಕ್ಕಂಥದ್ದು. ಇಲ್ಲೇನಪ್ಪ ಅಂತಂದರೆ ಮಿಲಿಟ್ರಿಯವರಲ್ಲಿ ಅವ್ರ ಪರವಾಗಿ ಜಡ್ಜ್ ಇರ್ತಾನೆ, ಅವ್ರ ಪರವಾಗಿ ಲಾಯರ್ ಇರ್ತಾನೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ, ಇಂತಹ ಒಂದು ಪದ್ಧತಿಯಲ್ಲಿ ನ್ಯಾಯವನ್ನು ನಿರೀಕ್ಷಿಸ್ತಕ್ಕಂಥದ್ದು ತುಂಬ ತಪ್ಪಾಗುತ್ತೆ. ಅದು ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಮಯನ್ಮಾರ್ನ ಈ ನಡೆಯನ್ನು ತೀವ್ರವಾಗಿ ಖಂಡಿಸಿದೆ. ಅಮೆರಿಕಾ ಮೊದಲಾದ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಮಯನ್ಮಾರ್ ಜೊತೆಗೆ ಸಂಬಂಧ ಕಡಿದುಕೊಳ್ತಾ ಇದ್ದಾವೆ. ಇದು ಆಂಗ್ ಸಾನ್ ಸೂಕಿಯವರ ಕುರಿತು ಮಾಹಿತಿ. ನಂತರದಲ್ಲಿ ಸ್ವಚ್ಛ ಭಾರತ ಮಿಷನ್ ಅರ್ಬನ್ 2.0 ಅಗ್ರಿಮೆಂಟ್ ಸೈನ್ಡ್ ವಿತ್ UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇವರೇನು ಮಾಡ್ತಾರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಎನ್ನುವ ವರದಿಯನ್ನು ಏನು ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಈ UNDP ಜೊತೆಗೆ ಸ್ವಚ್ಛ ಭಾರತ ಮಿಷನ್ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ. UNDP ಅವರು ಏನು ಮಾಡ್ತಾರಪ್ಪ ಅಂದರೆ ಒಂದು ಸ್ವಚ್ಛತಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಸ್ವಚ್ಛತಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಒಂದು ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ, ವಿಶೇಷವಾಗಿ ಪ್ಲಾಸ್ಟಿಕ್ ವೇಸ್ಟ್ಗಳಿಗೆ ಸಂಬಂಧಪಟ್ಟಂಗೆ ಒಂದು ತಮ್ಮದೇ ಆದ ಒಂದು ಪಾತ್ರವನ್ನು ವಹಿಸ್ತಾರೆ. ಇದು ಸ್ವಚ್ಛ ಭಾರತ ಮಿಷನ್ಗೆ ಸಂಬಂಧಪಟ್ಟಿದ್ದು. ಇದಾದ ನಂತರದಲ್ಲಿ ನಮಗೆ ಇಮೇಜಿಂಗ್ ಎಕ್ಸ್ ರೇ ಪಾಲಿಮೆಟ್ರಿ ಎಕ್ಸ್ಪ್ಲೋರ್ IXPE ಮಿಷನ್, ದಿ ಇಮೇಜಿಂಗ್ ಎಕ್ಸ್ ರೇ ಪೊಲರೋಮೆಟ್ರಿ ಎಕ್ಸ್ಪ್ಲೋರ್ ಇಸ್ ಕಾಲ್ಡ್ XPE, ಇಟ್ ಈಸ್ ಎ NASA. ಇದು ಇಂಪಾರ್ಟೆಂಟು. ಸೊ
ಈ ಒಂದು ಎಕ್ಸ್ಪೆ ಅಂತಕ್ಕಂಥದ್ದು ಯಾವ ಒಂದು ಸಂಸ್ಥೆ ಇದು ಮಾಡಿದಂದರೆ ನಾಕ್ಸಾ ಅಂತ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದು ಇಲ್ಲಿನ ಒಂದು ವಿಚಾರ ಆಯಿತು. ತದನಂತರದಲ್ಲಿ ಬಿ ಎಮ್ ಎಫ್ ವರ್ಲ್ಡ್ ಟೂರ್ ಪಿ ವಿ ಸಿಂಧು ವಿನ್ಸ್ ಸಿಲ್ವರ್, ದಿಸ್ ಇಸ್ ಸಿಂಪಲ್, ಇದನ್ನು ತಿಳ್ಕೊಬೇಕಷ್ಟೇ, ಇನ್ನೇನಿಲ್ಲ. ಅದಾದ ನಂತರದಲ್ಲಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯಾ ರಷ್ಯಾ 2+2 ಡೈಲಾಗ್ ಅಗ್ರಿಮೆಂಟ್ ಆನ್ AK-203 ಬೈಲ್ಯಾಟ್ರಲ್ ರಿಲೇಷನ್ಶಿಪ್. ಸೊ ದಿ ಇಂಡಿಯಾ ಆ್ಯಂಡ್ ರಷ್ಯನ್ ಬೈಲಾಟ್ರಲ್ ರಿಲೇಷನ್ಶಿಪ್ ಈಸ್ ಇಟ್ ಈಸ್ ಗುಡ್ ಆ್ಯಕ್ಚುಲಿ, ಬಟ್ ಹವೆವರ್ ವೆನ್ ಇಂಡಿಯಾ ಇಂಕ್ಲೈನ್ ಟುವರ್ಡ್ಸ್ ಅಮೇರಿಕಾ, ರಷ್ಯಾ ಹ್ಯಾಸ್ ಮೇಂಟೈನ್ಡ್ ಸಮ್ ಡಿಸ್ಟೆನ್ಸ್ ವಿತ್ ಇಂಡಿಯಾ ಆ್ಯಂಡ್ ಇಟ್ ಆಲ್ಸೋ ಅಪ್ರೋಚ್ಡ್ ಟು ದಿ ಪಾಕಿಸ್ತಾನ. ನಾವೇನಪ್ಪ ಅಂತಂದ್ರೆ ನಮಗೆ ಸ್ವತಂತ್ರ ಭಾರತ ಬಂದಾಗಲಿಂದಲೂ ನಾವು ರಷ್ಯಾದಲ್ಲಿ ಅತ್ಯುತ್ತಮ ಸಂಪರ್ಕವನ್ನು ಸಾಧಿಸಿದ್ವಿ. ಇತ್ತೀಚೆಗೆ ನಾವು ಅಮೇರಿಕದ ಜೊತೆ ಸಹ ಉತ್ತಮ ಸಂಬಂಧವನ್ನು ನಾವು ಕಲ್ಪಿಸಿಕೊಂಡಿರುವುದಕ್ಕೆ ಈ ರಷ್ಯಾ ಸಹ ಒಂದು ಅಮೇರಿಕದ ಒಂದು ಪಾಕಿಸ್ತಾನದ ಕಡೆ ತನ್ನ ಗಮನವನ್ನು ಬೀರಿರುವುದನ್ನು ನಾವು ನೋಡ್ಬೋದಾಗಿದೆ. ಈ ಇಂಡಿಯಾ ರಷ್ಯಾ 2+2 ಡೈಲಾಗ್ ಏನಪ್ಪ ಅಂತಂದರೆ ಇದು ಫಾರಿನ್ ಮಿನಿಸ್ಟರ್ ಮತ್ತು ಡಿಫೆನ್ಸ್ ಮಿನಿಸ್ಟರ್, 2 ಅಂತಂದರೆ ಒಂದು ಫಾರಿನ್ ಒಂದು ಡಿಫೆನ್ಸ್ ಮಿನಿಸ್ಟರ್, ಒಂದು ಅಂದರೆ ವಿದೇಶಾಂಗ ಸಚಿವರು ಮತ್ತು ರಕ್ಷಣಾ ಸಚಿವರು. ಈ ಅದಕ್ಕೆ 2+2 ರಷ್ಯಾದವ್ರು ಇಬ್ಬರು ಇರ್ತಾರೆ, ಅಮೇರಿಕನ್ ಇಬ್ಬರು ಇರ್ತಾರೆ. ಈ ಡೈಲಾಗ್ ಒಂದು ಕಂಡುಬರುತ್ತೆ. ನಮಗೆ AK-47 ಗೊತ್ತಿದೆ, ನಮಗೆ AK-47 ವೆಪನ್ ಇದೆಯಲ್ಲ, ಅದೇ ಮುಂದುವರೆದ ಭಾಗ AK-203. ಇದು ಅಮೇಥಿ ಅಂದರೆ ರಾಹುಲ್ ಗಾಂಧಿಯವರು ಸ್ಪರ್ಧಿಸಿ ಸೋತಂಥ ಅಮೇಥಿ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಈ AK-203 ರೈಫಲ್ನ ಏನು ಮಾಡ್ತಾ ಇದ್ದಾರೆ, ಒಂದು ಶಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಇಂದಿನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ನಾವು ಎನ್ವೈರ್ಮೆಂಟ್ ಬಗ್ಗೆ, ಎನ್ವೈರ್ಮೆಂಟ್ ಅಂದರೆ ಪರಿಸರ, ಇತ್ತೀಚಿನ ಪರೀಕ್ಷೆಗಳಲ್ಲಿ ತುಂಬ ಹೆಚ್ಚು ಪ್ರಶ್ನೆಗಳನ್ನು ಈ ಭಾಗದಲ್ಲಿ ನಿರೀಕ್ಷಿಸಬಹುದಾಗಿದೆ. ಮತ್ತು ಬಹುತೇಕ ಜನರು ಆ ಒಂದು ಕ್ವೆಶನ್ಸಲ್ಲಿ ತಪ್ಪು ಮಾಡ್ತಕ್ಕಂಥದ್ದು ಇದೇ ಭಾಗದಲ್ಲಿದೆ. ಆದ್ದರಿಂದ ಈ ಭಾಗವನ್ನು ನಾನು ಎತ್ಕೊಂಡಿದ್ದೀನಿ. ಪೊಲಿಟಿ, ಎಕನಾಮಿಕ್ಸು, ತದನಂತರ ಜಿಯೋಗ್ರಫಿ, ಈ ಒಂದು ವಿಷಯಗಳನ್ನು ಮತ್ತು ಹಿಸ್ಟ್ರಿ, ಈ ವಿಷಯಗಳನ್ನ ಎಲ್ಲರೂ ಮಾಡ್ತಾರೆ. ಆದರೆ ಎನ್ವೈರ್ಮೆಂಟ್ ಅಂತಕ್ಕಂಥ ವಿಚಾರ ಬಂದಾಗ ಬಹಳಷ್ಟು ಜನ ತಪ್ಪು ಮಾಡ್ತಾರೆ. ಈ ಎನ್ವೈರ್ಮೆಂಟ್ ಅಂತಕ್ಕಂಥದ್ದು ತಾವೇನು ಎನ್ವೈರ್ಮೆಂಟಲಿಸ್ಟು ಸೈಂಟಿಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಒಂದು ಎಕ್ಸಾಮ್ ಕ್ಲಿಯರ್ ಮಾಡಲು ಬೇಕಾಗುವಂತಹ ಸಾಮಾನ್ಯ ಒಂದು ವಿಚಾರವನ್ನು ತಾವು ಗಮನವಿಟ್ಟು ಕೇಳಿದಾಗ, ಗಮನವಿಟ್ಟು ಅದನ್ನು ಅಧ್ಯಯನ ಮಾಡಿದಾಗ ಈ ಎನ್ವೈರ್ಮೆಂಟ್ ಸೆಕ್ಷನ್ನು ನಾವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದಾಗಿದೆ. ಫಸ್ಟ್ ಕ್ವೆಶನ್ ಏನಿದೆ, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗನ್ ಆರ್ ಟಿಶ್ಯೂ ಆಫ್ ದಿ ಹ್ಯೂಮನ್ ಬಾಡಿ ಇಸ್ ಮೋಸ್ಟ್ ಸೆನ್ಸಿಟಿವ್ ಟು ಇಂಟೇಕೆ ಲೆಡ್, ಅಂದರೆ ಲೆಡ್ ಅಂತಕ್ಕಂಥ ಒಂದು ಕೆಮಿಕಲ್ ಇದೆಯಲ್ಲ, ಅದು ಯಾವ ಮನುಷ್ಯನ ಯಾವ ಭಾಗಕ್ಕೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಅಂತಂದಾಗ, ಇಲ್ಲಿ ಆಪ್ಷನ್ನು ಬ್ಲಡ್ಡು, ಬ್ರೈನು, ಕಿಡ್ನಿ, ಲಂಗ್ಸ್ ಅಂತಿದೆ. ಈ ಆಪ್ಷನ್ ಏನಪ್ಪ ಅಂತಂದರೆ ಬ್ರೈನ್ ಇದೆ, ಬ್ರೈನ್. ಈ ಬ್ರೈನ್ಗೆ ಏನಾಗುತ್ತೆ, ಲೆಡ್ ಅಂತಕ್ಕಂಥದ್ದು ತುಂಬ ಹೆಚ್ಚು ಪರಿಣಾಮವನ್ನು, ಹೆಚ್ಚು ಒಂದು ಆಘಾತವನ್ನು, ಹೆಚ್ಚು ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಬ್ರೈನ್ಗೆ ಆಗಿದೆ. ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆನ್ ಎಕ್ಸಿಸಿಟಿವ್ ಮೋಡ್ ಆಫ್ ವೈಲ್ಡ್ ಲೈಫ್ ಕನ್ಸರ್ವೇಷನ್. ಅಂದರೆ ನಾವು ಇಲ್ಲಿ ಪರಿಸರವನ್ನು ಅದು ಇದ್ದಂತಹ ಸ್ಥಳದಲ್ಲಿ ಸಂರಕ್ಷಣೆ ಮಾಡ್ತೀವಿ, ಅದು ಇನ್ಸಿಟು ಅಂದರೆ ಆ ಒಂದು ಸ್ಥಳೀಯವಾಗಿ ನಾವು ಏನು ಮಾಡ್ತೀವಿ, ಪರಿಸರವನ್ನು ಸಂರಕ್ಷಣೆ ಮಾಡ್ತೀವಿ. ಎಕ್ಸಿಟು ಅಂತಂದರೆ ಆ ಒಂದು ಪರಿಸರವನ್ನು, ನಿಸರ್ಗದ ಒಂದು ಜೀವ ವಿವಿಧತೆಯನ್ನು ಮತ್ತು ನಿಸರ್ಗದ ಒಂದು ಜೆನೆಟಿಕ್ ಇನ್ಫಾರ್ಮೇಷನನ್ನು ನಾವು ಈ ಬೇರೆ ಒಂದು ಸ್ಥಳದಲ್ಲಿ, ಪ್ರೈವೇಟ್ ಪ್ಲೇಸಲ್ಲಿ ನಾವು ಅದನ್ನು ಸಂರಕ್ಷಣೆ ಮಾಡ್ತಾ ಇರ್ತೀವಿ. ಅಂತಹ ಒಂದು ಕ್ರಮಕ್ಕೆ ಎಕ್ಸಿಟ್ ಅಂತಾರೆ. ಇಲ್ಲಿ ಎಕ್ಸಿಟ್ ಅಂತಂದರೆ ಹೊರವಲಯದ, ಅಂದರೆ ನೈಸರ್ಗಿಕವಾಗೆಲ್ಲ, ಅಂದರೆ ಆ ಒಂದು ಸ್ಥಳದಿಂದ ಹೊರಗಡೆ. ಇಲ್ಲಿ ಸೇಕ್ರೆಡ್ ಗ್ರೋವ್ಸ್ ಅಂತಂದರೆ ದೇವರ ಕಾಡುಗಳು, ದೇವರ ಕಾಡುಗಳು ಪರಿಸರದಲ್ಲೇ ಇರ್ತವೆ. ಹೋಮ್ ಗಾರ್ಡನ್ಸ್ ಅಂತಂದರೆ ಮನೆಯಲ್ಲಿ, ಅಂದರೆ ಮನೆಯಲ್ಲಿ ನಾವು ಗಾರ್ಡನ್ ಮಾಡ್ಕೊಳ್ತೀವಲ್ಲ, ಅದು ಎಕ್ಸಿಟು, ಅದು ಎಕ್ಸಿಸಿಟು ಅಂದರೆ ನಾವು ಒಂದು ಆರ್ಟಿಫಿಷಿಯಲ್ ಆಗಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಇದೇನಪ್ಪ ಅಂದರೆ ಹೋಮ್ ಗಾರ್ಡನ್ಸ್. ನ್ಯಾಷನಲ್ ಪಾರ್ಕ್ ಏನಂತಂದರೆ ಅದು ನ್ಯಾಚುರಲಾಗಿ ನಾವು ಒಂದು ಪರಿಸರವನ್ನು ಸಂರಕ್ಷಣೆ ಮಾಡ್ತೀವಿ. ಬಯೋಸ್ಫಿಯರ್ ರಿಸರ್ವ್ಸ್, ಜೀವರ ಸಂರಕ್ಷಣಾ ತಾಣಗಳು, ಅವು ಸಹ ಏನಪ್ಪ ಅಂತಂದರೆ ನೈಸರ್ಗಿಕವಾಗಿರ್ತವೆ. ನಮ್ಮ ಆನ್ಸರು ಓಮ್ ಗಾರ್ಡನ್ಸ್ ಆಗಿದೆ. ಮೂರನೇ ಪ್ರಶ್ನೆ, ವಿಚ್ ಅಮಂಗ್ ದಿ ಫಾಲೋವಿಂಗ್ ಫರ್ಟಿಲೈಸರ್ಸ್ ಈಸ್ ಲೀಸ್ಟ್ ಲೈಕ್ಲಿ ಟು ಅಫೆಕ್ಟ್ ಸಾಯಿಲ್ ಪಿ ಎಚ್. ಪಿ ಎಚ್ ಅಂದರೆ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್, ಅಂದರೆ ಮಣ್ಣಿನಲ್ಲಿ ಹೈಡ್ರೋಜನ್ ಪ್ರಮಾಣದ ಮೇಲೆ ಅತ್ಯಂತ ಕಡಿಮೆ ಪ್ರಭಾವ ಬೀರ್ತಕ್ಕಂಥದ್ದು. ಅಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಅಂತ ಕೇಳಿಲ್ಲ, ಇಲ್ಲಿ ಮ್ಯೂರೇಟ್ ಪೊಟ್ಯಾಶ್. ಸೊ ನಮಗೆ NPK, ಸೊ ನಮಗೆ ನೈಟ್ರೋಜನ್ನು ಫಾಸ್ಫೇಟು ಪೊಟ್ಯಾಶ್ ಅಂತ ಇರುತ್ತೆ. ಇಲ್ಲಿ ನಮಗೆ ಮ್ಯೂರೇಟ್ ಪೊಟ್ಯಾಶ್ ಅಂತ ಇದೆಯಲ್ಲ, ಈ ಪೊಟ್ಯಾಶ್ ಏನಿದೆ ಇದು ಸಾಯಿಲ್ನ ಪಿ ಎಚ್ ಅಂದರೆ ಮಣ್ಣಲ್ಲಿರತಕ್ಕಂಥ ಹೈಡ್ರೋಜನ್ ಪ್ರಮಾಣದ ಮೇಲೆ ಅತ್ಯಂತ ಕಡಿಮೆ ಪ್ರಭಾವ ಇರುತ್ತೆ. ನಮಗೆ ನೈಟ್ರೋಜನ್ನು ಫಾಸ್ಫರಸ್ NP,
ಎನ್ ಪಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಜಾಸ್ತಿ ಹಾಕಿದರೆ ಮಣ್ಣು ಏನಾಗುತ್ತೆ, ಎಸಿಡಿಕ್ ಆಗುತ್ತೆ. ಎಸಿಡಿಕ್ ಎಸಿಡಿಕ್ ಅಂದರೆ ಲವಣಾಂಶ, ಲವಣಾಂಶ ಮತ್ತು ಆಮ್ಲೀಯತೆ, ಆಮ್ಲೀಯತೆ ಏನಾಗುತ್ತೆ ಹೆಚ್ಚಾಗುತ್ತೆ. ಆಮ್ಲೀಯತೆ ಹೆಚ್ಚಾದರೆ ಉತ್ಪಾದನೆ ಮತ್ತು ಉತ್ಪಾದಕತೆ ಕಡಿಮೆ ಆಗುತ್ತೆ. ನಾಲ್ಕನೇ ಪ್ರಶ್ನೆ, ಲಯನ್ ಟೇಲ್ಡ್ ಮಕಾಕ್ ಈಸ್ ಫೌಂಡ್, ಅಂದರೆ ಇದು ಸಿಂಗಳೀಕ ಅಂತಾರೆ, ಸಿಂಗಳೀಕ ಲಯನ್ ಟೇಲ್ಡ್ ಮಕ್ ಇದು ಏನಪ್ಪ ಅಂತಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರ ಕಂಡುಬರುತ್ತೆ, ಅದಕ್ಕೆ ಇದನ್ನು ಕೇಳಿದ್ದಾರೆ ಪ್ರಶ್ನೆ. ಇದನ್ನು ಎಂಡೆಮಿಸಮ್ ಅಂತಾರೆ. ಎಂಡೆಮಿಸಮ್ ಮೀನ್ಸ್ ಎ ಪರ್ಟಿಕ್ಯುಲರ್ ಸ್ಪೀಸೀಸ್ ಈಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್, ದಟ್ ಈಸ್ ಕಾಲ್ಡ್ ಎಂಡೆಮಿಸಮ್. ಅಂದರೆ ಒಂದು ಯಾವುದೇ ಒಂದು ಪ್ರಭೇದ ಸ್ಥಳೀಯ ಅದು ನಿರ್ದಿಷ್ಟವಾದ ಸ್ಥಳದಲ್ಲಿ ಮಾತ್ರ ಕಂಡುಬರುತ್ತೆ ಅಂಥವೇನಪ್ಪ ಅಂತಂದರೆ ಅವು ಎಂಡೆಮಿಸಮ್ ಅಂತಾರೆ. ಅದು ವೆಸ್ಟರ್ನ್ ಲಯನ್ ಟೇಲ್ಡ್ ಮಕಾಕು ವೆಸ್ಟರ್ನ್ ಘಾಟ್ಸಲ್ಲಿ ಕಂಡುಬರುತ್ತೆ. ಐದನೇ ಪ್ರಶ್ನೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಟು ರಿವ್ಯೂ ದಿ ಎನ್ವೈರ್ಮೆಂಟಲ್ ಲಾಸ್ ಇನ್ ದಿ ಕಂಟ್ರಿ. ಅಂದರೆ ಇಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಕಾನೂನುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಯಾವ ಸಮಿತಿ ಅಂತ ಕೇಳಿದ್ದಾರೆ. ಈಗ ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳು ಕಾನೂನುಗಳು ಯಾವಪ್ಪ ಅಂದರೆ 1974 ಒಂದು ಇದಿದೆ, ಯಾವುದು ಪರಿಸರ ಸಂರಕ್ಷಣಾ ಕಾಯ್ದೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇರ್ಬೋದು. 2002ರಲ್ಲಿ ನಮಗೆ ಒಂದು ಬಯೋಡೈವರ್ಸಿಟಿ ಆ್ಯಕ್ಟ್ ಬರುತ್ತೆ, ಬಯೋಡೈವರ್ಸಿಟಿ ಆ್ಯಕ್ಟ್ ಬರುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಬರುತ್ತೆ. ಸೊ ಎಲ್ಲ ಕಾನೂನುಗಳ ಕುರಿತು ಅಧ್ಯಯನ ಮಾಡುವ ನಿಟ್ಟಿನಲ್ಲಿ ಯಾವ ಒಂದು ಕಮಿಟಿ ರಚನೆ ಮಾಡಿದೆ ಅಂತಂದ್ರೆಗಿನ ಸುಬ್ರಹ್ಮಣ್ಯನ್ ಕಮಿಟಿ ಆಗಿದೆ, ಸುಬ್ರಹ್ಮಣ್ಯನ್ ಕಮಿಟಿ. ಇಲ್ಲಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಭಾಗ ಮುಕ್ತವಾಯಿತು. ನಾಳೆ ಮತ್ತು ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.